ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ವೆಕ್ಟರ್ಸ್ ಮುಖ್ಯವಾಗಿರುವಂಥ ಪ್ರಶ್ನೆಗಳ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದಾನೆ ಸೊ ಭಾಳ ಸುಲಭವಾಗಿ ಈಸಿಲಿ ಹನ್ನೊಂದು ಅಂಕಗಳನ್ನು ಇಲ್ಲಿ ಪಡ್ಕೊಳ್ಬೋದು ಸೊ ಬಟ್ ನಮಗಿಲ್ಲಿ ಏನು ಗೊತ್ತಿರಬೇಕಂದ್ರೆ ಟಾರ್ಗೆಟ್ ಅಂದರೆ ಯಾವೊಂದು ಪ್ರಶ್ನೆಗಳಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕನ್ನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೇನೆ ಸೊ ಏನು ಹೇಳ್ತಾ ಇದ್ದೇನೆ ಅದು ಕರೆಕ್ಟಾಗಿ ಫಾಲೋ ಮಾಡಿ ಈಸಿಲಿ ಪರೀಕ್ಷೆ ಅಂದರೆ ಸ್ಟಡಿ ಮಾಡೋದು ಈ ಜಲ್ದಿ ಅಂದರೆ ಆ ಚಾಪ್ಟರ್ ಜಲ್ದಿ ಕಂಪ್ಲೀಟ್ ಆಗ್ತದೆ ಬೇಗನೆ ಅದನ್ನು ನೀವು ಕಲಿಬೋದು ಮತ್ತು ಮಾರ್ಕ್ಸ್ಗಳನ್ನು ಸಹ ಅದೇ ರೀತಿ ಪಡ್ಕೊಳ್ಬೋದು ಸೊ ಒಂದು ಅಂಕಗಳು ನಾನು ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೀನಿ ಒಂದು ಅಂಕದ ಪ್ರಶ್ನೆಯಲ್ಲಿ ಒಂದು ಬರುತ್ತೆ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತವೆ ಮೂರು ಅಂಕದಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ ಟೋಟಲ್ ಹೇಳಬೇಕು ಅಂತಂದರೆ ಹನ್ನೊಂದು ಅಂಕಗಳನ್ನು ಈಸಿಲಿ ವೆಕ್ಟರ್ ಚಾಪ್ಟ್ರಿಂದ ಪಡಿಬೋದು ವೆಕ್ಟರ್ ಆಗಲಿ ತ್ರೀ ಡಿಜೋಮೆಟ್ರಿ ಆಗಲಿ ಮತ್ತು ಡಿಟರ್ಮೆಂಟಲ್ಲಿ ಆಲ್ಮೋಸ್ಟ್ ರಿಸಬಲ್ ಇರುತ್ತೆ ಓಕೆ ವೆಕ್ಟರಿಂದ ಸುಲಭವಾಗಿ ಹನ್ನೊಂದು ಅಂಕಗಳನ್ನು ಪಡ್ಕೊಳ್ಬೋದು ಈಗ ನಾವು ಮೊದಲು ನೋಡೋಣ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಸೊ ನಿಮಗೆ ಬೋನಸ್ ಆಗಿ ನಾನು ನಮಗೆ ಒಂದು ಮಟೀರಿಯಲ್ನ ಸಹ ಕೊಡ್ತೇನೆ ಓಕೆ ನಿಮ್ಮ ಅನುಕೂಲಕ್ಕಾಗಿಯೇ ಇದೆ ಮೊದಲನೇದು ಒನ್ ಮಾರ್ಕ್ಸ್ ಅಂಕಗಳನ್ನು ಪ್ರಶ್ನೆಗಳನ್ನು ನೋಡಿದ್ರೆ ಕಾಮನ್ಲಿ ಡೆಫಿನಿಷನ್ಸ್ ಕೇಳ್ತಾರೆ ಡೆಫಿನಿಷನ್ಸ್ ಓದ್ಕೊಳ್ಳಿ ನೆಗೆಟಿವ್ ಆಫ್ ಎ ಫ್ಯಾಕ್ಟರ್ ಏನಾಗುತ್ತೆ ಕೋಲಿನರ್ ಫ್ಯಾಕ್ಟ್ರಿ ಏನಾಗುತ್ತೆ ಈ ರೀತಿ ಕೋಪ್ಲಿನರ್ ಫ್ಯಾಕ್ಟ್ರಿ ಏನಾಗುತ್ತೆ ಆ ಡೆಫಿನಿಷನ್ಸನ್ನು ದಯವಿಟ್ಟು ಸ್ಟಡಿ ಮಾಡಿ ಆಮೇಲೆ ಯೂನಿಟ್ ಫ್ಯಾಕ್ಟರ್ ಹೇಳ್ತಾನೆ ಮತ್ತು ಪೊಸಿಷನ್ ಫ್ಯಾಕ್ಟ್ರ್ ಮೇಲೆ ಸಾಕು ಕೇಳ್ತಾನೆ ಯೂನಿಟ್ ಫ್ಯಾಕ್ಟರ್ ಮೇಲೆ ಕಾಮನ್ಲಿ ಪ್ರಾಬ್ಲಮ್ ಕೇಳ್ತಾನೆ ಒಂದು ಒಂದು ವ್ಯಾಕ್ಟ್ರ್ ಕೊಟ್ಟು ಅದ್ರ ಏನಿಟ್ ವ್ಯಾಕ್ಟ್ರ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು ಅಥವಾ ಪೊಸಿಷನ್ ವ್ಯಾಕ್ಟ್ರ್ ಮೇಲೆ ಕೇಳ್ತಾನೆ ವ್ಯಾಕ್ಟರ್ ಎ ಬಿ ಇಕ್ವಲ್ ಟು ಒ ಬಿ ಮೈನಸ್ ಓ ಎ ಅಂದರೆ ವಿತ್ ರೆಸ್ಪೆಕ್ಟು ಓ ಪೊಸಿಷನ್ ವ್ಯಾಕ್ಟ್ರಸ್ ಮೇಲೆ ಪ್ರಾಬ್ಲಮ್ ಕೇಳ್ಬೋದು ಎ ಬಿ ಔಟ್ ಮಾಡಿ ಅಂತ ಕೇಳ್ಬೋದು ಓ ಬಿ ಓ ಬಿ ಫೈಂಡೌಟ್ ಮಾಡಿ ಅಂತ ಹೇಳ್ಬೋದು ಓ ಎ ಔಟ್ ಮಾಡಿ ಅಂತ ಕೇಳ್ಬೋದು ಎರಡು ಉಳಿದಿರುವಂತಹ ಕಾಂಪೊನೆಟ್ಸ ಕೊಟ್ಟಿರ್ತಾನೆ ಡೈರೆಕ್ಷನ್ ಇನ್ ಕೋಸನ್ಸ್ ಮೇಲೂ ಸಹ ಪ್ರಾಬ್ಲಮ್ ಬರ್ಬೋದು ಅದರಲ್ಲಿ ಅದು ಪ್ಯಾರಲ್ ವ್ಯಾಕ್ಟ್ರ್ ಎರಡು ವ್ಯಾಕ್ಟ್ರ್ ಕೊಟ್ಟು ಪ್ರೂವ್ ದ್ಯಾಟ್ ದೀಸ್ ಟು ಆರ್ ಕೋಲಿನರ್ ಐ ಮೀನ್ ಕೊಲಿನಿಯರ್ ಯಾ ಯೂಸಲಿ ಪ್ಯಾರಲ್ ಅಂತ ಕೇಳ್ಬೋದು ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್ ಅಂತಲೂ ಕೇಳ್ಬೋದು ಸೊ ಅದೇ ರೀತಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವೇಶನ್ಸ್ ಸ್ವಲ್ಪ ಟ್ರಿಕಿ ಕ್ವಶನ್ಸ ಸೈಜಲ್ಲಿ ಕೇಳ್ಬೋದು ಒನ್ ಮಾರ್ಕ್ಸ್ಗೆ ಈ ರೀತಿ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿ ನಾವು ಟೂ ಮಾರ್ಕ್ಸ್ಗೆ ನೋಡಿದ್ರೆ ಸೊ ಒಂದು ಡಾಟ್ ಪ್ರಾಡಕ್ಟ್ ಮೇಲೆ ಇನ್ನೊಂದು ಕ್ರಾಸ್ ಪ್ರಾಡಕ್ಟ್ ಮೇಲೆ ಇಲ್ಲಪ್ಪ ಅಂತಂದರೆ ಟೂ ಮಾರ್ಕ್ಸ್ ಏನೋ ಸೆಕ್ಷನ್ ಫಾರ್ನೂ ಅಲ್ಲಿಂದ ಪ್ರಾಬ್ಲಮ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈಸಲಿ ಏನು ಮಾಡ್ತಾರೆ ಡಾಟ್ ಪ್ರಾಡಕ್ಟ್ ಮೇಲೆ ಇರುವಂತಹ ಕಾಸ್ಟೇನ ಫೈಂಡ್ಔಟ್ ಮಾಡೋದಾಗಲಿ ಅಥವಾ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಆಗಿರ್ಬೋದು ಅಥವಾ ಆರ್ಥೋಗನಲ್ ವ್ಯಾಕ್ಟರ್ಸ್ ಮೇಲೆ ಈಸಲಿ ಫೈಂಡ್ ದ ಲ್ 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 ಲ್ಯಾಂಡ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಕೇಳ್ಬೋದು ಅಥವಾ ಕ್ರಾಸ್ ಪ್ರಾಡಕ್ಟ್ ನಡೆ ಬಂದಾಗ ಪ್ಯಾಲೋಗ್ರಾಮ್ ಫೈಂಡ್ಔಟ್ ಮಾಡಿ ಏರಿಯಾ ಪ್ಯಾಲೋಗ್ರಾಮ್ ಆಗಿರ್ಬೋದು ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ಬೋದು ಅಥವಾ ಸೈಂಟಿ ಥೈಂಡೌಟ್ ಮಾಡಿ ಅಂತ ಕೇಳಬಹುದು ಅಥವಾ ಕೆಲವು ಟೈಪ್ ಸಿಂಪಲ್ ಬೇಸ್ಡ್ ಆನ್ ಡಾಟ್ ಆ್ಯಂಡ್ ಕ್ರಾಸ್ ಪ್ರಾಡಕ್ಟ್ ಮೇಲೂ ನಿಮಗೆ ಒಂದೊಂದು ಯೂಸಲಿ ಡಾಟ್ ಮೇಲೆ ಒಂದು ಕ್ರಾಸ್ ಮೇಲೊಂದು ಕಾಮನ್ಲಿ ಕೇಳ್ತಾನೆ ಇಲ್ಲಪ್ಪ ಅಂದರೆ ಸಿಂಪಲ್ ಸ್ಕೇಲರ್ ಟ್ರಿಪ್ ಪ್ರಾಡಕ್ಟ್ ಮೇಲೂ ಸಹ ಪ್ರಾಡಕ್ಟ್ ಮೇಲೂ ಸಹ ಕೇಳ್ಬೋದು ಓಕೆ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದನ್ನೆ ಸೆಕ್ಷನ್ ಫಾರ್ಮ್ನ ಆಗಿರ್ಬೋದು ಪ್ರಾಬ್ಲಮ್ಸ್ ಆನ್ ಡಾಟ್ ಪ್ರಾಡಕ್ಟ್ ಲೈಕ್ ಆ್ಯಂಗಲ್ ಬಿಟ್ಟಿಂದ ವ್ಯಾಕ್ಟರ್ಸ್ ಆಗಿರ್ಬೋದು ಬೇಸ್ಡ್ ಆನ್ ಆರು ವ್ಯಾಕ್ಟರ್ಸ್ ಆಗಲಿ ಪೊಸಿಷನ್ ವ್ಯಾಕ್ಟರ್ ಪ್ರಾಬ್ಲಮ್ಸ್ ಕೇಳ್ತಾನೆ ಆಮೇಲೆ ಪ್ರೊಜೆಕ್ಷನ್ ಆಫ್ ಆ್ಯಕ್ಟರ್ಸ್ ಮೇಲೂ ಸಹ ನಿಮಗೆ ಒಂದು ಬರ್ಬೋದು ಆಮೇಲೆ ಈ ಒಂದು ರೈಟ್ ಕಲರ್ನಲ್ಲಿ ಕೊಡೋದು ಅಲ್ಲಿಂದ ಒಂದು ಕೇಳುವಂಥ ಸಾಧ್ಯತೆ ಇರುತ್ತೆ ಕ್ರಾಸ್ ಪ್ರಾಡಕ್ಟ್ ಆಗಿರ್ಬೋದು ಆಫ್ ಟ್ರ್ಯಾಂಗಲ್ ಆಗಿರ್ಬೋದು ಏರಿಯಾ ಪ್ಯಾರೋಗ್ರಾಮ್ ಆಗಲಿ ಯೂನಿಟ್ ವ್ಯಾಕ್ಟರ್ ಪರ್ಪೆಂಟಿಕ್ಯುಲರ್ ಟು ಟು ವ್ಯಾಕ್ಟರ್ಸ್ ಇದು ಆಗಿರ್ಬೋದು ಸೈನ್ ಸೈನ್ ಮೀನ್ಸ್ ಬಿಟ್ವೀನ್ ಬಿಟಿಂದ ಟು ವ್ಯಾಕ್ಟರ್ಸ್ ಸಹ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ಟೂ ಮಾರ್ಕ್ಸ್ಗೆ ಅದೇ ರೀತಿ ತ್ರೀ ಮಾರ್ಕ್ಸ್ ನೋಡಿದಾಗ ಸೊ ಮ್ಯಾಕ್ಸಿಮಮ್ ಸೆಕ್ಷನ್ ಫಾರ್ಮುಲಾ ಆಲ್ಮೋಸ್ಟ್ ಲೈಕ್ ನೈಂಟಿ ಪ್ರತಿಶತ್ ಬರುವಂಥ ಚಾನ್ಸಸ್ ಇದೆ ಸೆಕ್ಷನ್ ಫಾರ್ಮುಲಾ ಡೈರಿವೇಷನ್ ಇದೆ ದಯವಿಟ್ಟು ಅದನ್ನು ಪರ್ಫೆಕ್ಟಾಗಿ ಕಲಿಯಲೇಬೇಕಾಗುತ್ತೆ ಸೊ ಅದಾದ ನಂತರ ಕೋಪ್ಲೆನರ್ ಮೇಲೆ ಭಾಳ ಪಾಪ್ಯುಲರ್ ಕ್ವಶನ್ ಇದು ಕೋಪ್ಲೇನರ್ ಅಂದರೆ ಮೂರು ವ್ಯಾಕ್ಟರ್ಸ್ ಕೊಡ್ತಾನೆ ಶೋ ದಟ್ ದೀಸ್ ವ್ಯಾಕ್ಟರ್ಸ್ ಆರ್ ಕೋಪ್ಲಿನರ್ ಅಂತ ಕೇಳ್ಬೋದು ಅಥವಾ ನಾಲ್ಕು ವ್ಯಾಕ್ಟರ್ಸ್ ಕೊಟ್ಟು ಶೋ ದಟ್ ದೀಸ್ ವ್ಯಾಕ್ಟರ್ ಸರ್ ಕೋಪ್ಲೇನರ್ ಅಂತ ಕೇಳ್ಬೋದು ಅಥವಾ ಮೂರು ವ್ಯಾಕ್ಟರ್ಸ್ ಕೊಟ್ಟು ದೀಸ್ ಆರ್ ದ ಕೋಪ್ಲೇನರ್ ಫೈನ್ ವ್ಯಾಲ್ಯೂ ಆಫ್ ಎಕ್ಸ್ ಯಾಲ್ ಲ್ಯಾಮ್ ಅಂತ ಕೇಳ್ತಾನೆ ಅಥವಾ ನಾಲ್ಕು ವೆಕ್ಟರ್ಸ್ ಕೊಟ್ಟು ಇವೆಲ್ಲ ಕೋಪ್ಲೇ ಇರದೆ ಫೈನ್ ಲ್ಯಾಮಾ ಅಥವಾ ಎಕ್ಸ್ ಅಂತ ಯೂಸಲ್ಲಿ ಕೇಳ್ತಾನೆ ಓಕೆ ಸೊ ಅದೇ ರೀತಿ ಸ್ಪೆಷಲ್ ಟೈಪ್ ಸ್ಕೇಲರ್ಟ್ಗಳು ಪ್ರಾಬ್ಲಮ್ಸ್ ಇವೆ ಓಕೆ ಇವು ಕೋಪ್ಲೇನೇ ಇದೆ ಅಂತ ಪ್ರೂವ್ ಮಾಡೋದಕ್ಕಾಗಿ ಲೈಕ್ ಎ ಬಿ ಸಿ ಟು ಎ ಬಿ ಸಿ ಲೈಕ್ ಸಮಥಿಂಗ್ ರೈಟ್ ಸೊ ಆ ರೀತಿ ಸ್ಪೆಷಲ್ ಪ್ರಾಬ್ಲಮ್ಸು ಕಲಿಬೇಕಾಗುತ್ತೆ ನಾನು ತೋರಿಸ್ಕೊಡ್ತೇನೆ ಇದರೊಳಗೆ ಸ್ಪೆಷಲ್ ಪ್ರಾಬ್ಲಮ್ ನೀವು ಇನ್ನೊಂದಪ್ಪ ಅಂದರೆ ಯೂನಿಟ್ ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಟು ಟು ವ್ಯಾಕ್ಟರ್ಸ್ ಅದನ್ನು ಸಹ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಸೊ ನಾನು ನಿಮಗೆ ಪ್ರಾಬ್ಲಮ್ಸ ನಿಮಗೆ ತೋರಿಸ್ತೇನೆ ಸ್ಕ್ರೀನಲ್ಲಿ ಚೆಕ್ ಮಾಡ್ತಾ ಇರಿ ನಾನು ನಿಮಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ತೋರಿಸ್ತದೆ ನೋಡ್ಬೋದು ವ್ಯಾಕ್ಟರ್ ಲೆವೆನ್ ಮಾರ್ಕ್ಸ್ ಬರುತ್ತೆ ಸೊ ರೀತಿ ಒನ್ ಮಾರ್ಕ್ಸ್ ನೋಡಿದ್ರೆ ಡಿಫೈನ್ ನೆಗೆಟಿವ್ ಫ್ಯಾಕ್ಟರ್ ಆಗಲಿ ಕೋಲಿನಿಯರ್ ವ್ಯಾಕ್ಟರ್ ಡೆಫಿನಿಷನ್ಸ್ ಅಂತ ಹೇಳಿದೆ ಸೊ ಅದರಲ್ಲಿ ವ್ಯಾಲ್ಯೂ ಆಫ್ ಲೈಕ್ ಇದು ಇದು ಯೂನಿಟ್ ಇದೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಬಹುದು ಶೋ ದಟ್ ವ್ಯಾಕ್ಟರ್ ಸರ್ ಕೋಲಿನಿಯರ್ ಅಥವಾ ಪ್ಯಾರಲಲ್ ಆದರೂ ಒಂದೇ ಅದನ್ನು ಕೇಳ್ಬೋದು ಅಥವಾ ಪೊಸಿಷನ್ ವ್ಯಾಕ್ಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು ಅಂದ ಡೈರೆಕ್ಷನ್ ಕ್ವಶನ್ಸ್ ಕೇಳಿಬೋದು ಅಥವಾ ಯೂನಿಟ್ ವ್ಯಾಕ್ಟರ್ ಇನ್ ಡೈರೆಕ್ಷನ್ ಆಫ್ ಎ ಈ ರೀತಿ ಆಗಲಿ ಮತ್ತು ಇನ್ನೊಂದು ಡೈರೆಕ್ಷನ್ ಕೋಶನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳ್ಬೋದು ಆಮೇಲೆ ಯಾವುದೊಂದು ವ್ಯಾಕ್ಟರ್ ಪ್ಯಾರಲ್ ಇದೆ ಅದೋ ಅಂದಾಗ ಫೈನ್ ಡ ವ್ಯಾಲ್ಯೂ ಆಫ್ ಎಮ್ ಅಂತೂ ಸಹ ಕೇಳೋದು ಎಮ್ ಯಾಲ್ ಲ್ಯಾಮ್ಡಾ ಎಕ್ಸ್ ವಟ್ ಎ ಸೊ ಆಮೇಲೆ ಟೂ ಮಾರ್ಕ್ಸ್ಗೆ ನಾವು ನೋಡಿದಾಗ ನಾನು ಹೇಳಿದೀನಿ ಡಾಟ್ ಮೇಲೆ ಒಂದು ಕೇಳಬಹುದು ಮತ್ತು ಕ್ರಾಸ್ ಮೇಲೆ ಕಾಮನ್ಲಿ ಕೇಳ್ತಾನೆ ಸೊ ನೋಡ್ಬೋದು ಏರಿಯಾ ಆಫ್ ಆಗಲಿ ಯೂನಿಟ್ ವ್ಯಾಕ್ಟರ್ ಸೊ ಈ ಸ್ಪೆಷಲ್ ಪ್ರಾಬ್ಲಮ್ ಇದೆ ಕ್ವಶನ್ ನಂಬರ್ ಟೂ ಇದು ನೋಡ್ಬೋದು ಇಲ್ಲಿ ಯೂನಿಟ್ ಫ್ಯಾಕ್ಟರ್ ಅಸ್ ದಾಟ್ ಅಂತ ಇದೆ ನೋಡಿ ಇದು ಸ್ಪೆಷಲ್ ಪ್ರಾಬ್ಲಮ್ನಲ್ಲಿ ಬರುತ್ತೆ ಸೊ ಅದೇ ರೀತಿ ಪ್ರೊಜೆಕ್ಷನ್ ಆಫ್ ಆ್ಯಕ್ಟರ್ಸ್ ಆಗಿರೋದು ಭಾಳ ಕಾಮನ್ ಆಗಿರುವಂಥ ಪ್ರಶ್ನೆ ಇದು ಆಫ್ ಪ್ಯಾರೋಗ್ರಾಮ್ ಆಗಲಿ ಆಮೇಲೆ ಪ್ರಶ್ನೆ ನಂಬರ್ ಐದು ನೋಡ್ಬೋದು ಈ ರೀತಿ ಸ್ಪೆಷಲ್ ಡಾಟ್ ಮೇಲೆ ಆಗಲಿ ಅಥವಾ ಕ್ರಾಸ್ ಮೇಲೆ ಭಾಳ ಕಾಮನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಏರಿಯಾ ಪ್ಯಾರೋಗ್ರಾಮ್ ಭಾಳ ಕಾಮನ್ ಕ್ವಶನ್ ಪ್ರೊಜೆಕ್ಷನ್ ಆಫ್ ಫ್ಯಾಕ್ಟರ್ ಮತ್ತು ಆಮೇಲೆ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಆಗಲಿ ರೈಟ್ ಮತ್ತು ಆಮೇಲೆ ಪ್ರೂವ್ ದಟ್ ಅಂತ ನೋಡಿ ಕ್ವಶನ್ ನಂಬರ್ ಹತ್ತು ಹತ್ತು ಎಂಟು ತೋರಿಸ್ರು ಆಗಲಿ ಕ್ವೆಶನ್ ನಂಬರ್ ಲೆವೆನ್ ಆಗಿರ್ಬೋದು ಟುವೆಲ್ ಆಗಿರ್ಬೋದು ರೈಟ್ ಆಮೇಲೆ ಪೊಸಿಷನ್ ಫ್ಯಾಕ್ಟರ್ಸ್ ಮೇಲೆ ಭಾಳ ರೇರಾಗಿ ಕೇಳ್ತಾನೆ ಇದು ಇಂಟರ್ನಲ್ಲಿ ಆಕ್ಸ್ಟರ್ನಲ್ಲಿ ದಯವಿಟ್ಟು ನೋಡ್ಕೊಳ್ಳಿ ಆಮೇಲೆ ಪ್ರೊಜೆಕ್ಷನ್ ಆಫ್ ಫ್ಯಾಕ್ಟರ್ಸ್ ಅದೇ ರೀತಿ ನಾವು ಕ್ವಶನ್ ನಂಬರ್ ತ್ರೀ ನಾನು ಹೇಳಿದೆ ನಿಮಗೆ ಸ್ಪೆಷಲ್ ಪ್ರಾಬ್ಲಮ್ ಕೇಳ್ತಾನೆ ಅಂತ ಸೊ ಕಾಮನ್ಲಿ ಇದರಲ್ಲಿ ನೋಡಿದಾಗ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಮೇಲೆ ಕೇಳ್ತಾನೆ ಸೊ ಆಮೇಲೆ ಈ ಒಂದು ಸ್ಪೆಷಲ್ ಮೊದಲನೇ ಕ್ವಶನ್ ನೋಡ್ಬೋದು ಇಲ್ಲಿ ಎ ಬಿ ಸಿ ಪ್ಲಸ್ ಡಿ ಪ್ರೂವ್ ದಟ್ ಅಂತ ಇದೆ ಸೊ ಅದೇ ರೀತಿ ಎ ಪ್ಲಸ್ ಲ್ಯಾಮ್ಡೇಸ್ ಪರ್ ಟು ಸಿ ಇದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ ನಂಬರ್ ತ್ರೀ ಆಗಲಿ ಸೊ ಆಮೇಲೆ ಫೋರ್ ನೋಡ್ಕೋಬೋದು ನೀವು ಫಿಫ್ತ್ ಆಗಲಿ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ವಶನ್ ನಂಬರ್ ಫೈವ್ ತೋರಿಸ್ತಾ ಇದ್ದು ನೋಡ್ಬೋದು ಇಲ್ಲಿ ಏನು ಇಂಟರ್ನಲ್ಲಿ ಅಂದರೆ ಸೆಕ್ಷನ್ ಫಾರ್ ಮೈ ಕಾಮನ್ಲಿ ಫಿಕ್ಸ್ ಕ್ವಶನ್ ಇದ್ದ ಹಾಗೆ ದಯವಿಟ್ಟು ಅದು ನೋಡ್ಕೊಳ್ಳಿ ಸದಾದ ನಂತರ ಕೋಪ್ಲಿನರ್ ಇದೆ ಅಂತ ಪ್ರೂವ್ ಮಾಡೋದಾಗಲಿ ಅಥವಾ ಫೈನ್ ಫ್ಯಾಂಡ್ ದ ವೆಫ್ ಫ್ಲಾಮಾ ಕೋಪ್ಲಿನರ್ ಆಗಲಿ ಕ್ವಶನ್ ನಂಬರ್ ಸೆವೆನ್ ನೋಡ್ಬೋದು ಕ್ವಶನ್ ನಂಬರ್ ಏಯ್ಟ್ ನೋಡಿ ಎ ಮೈನಸ್ ಬಿ ಬಿ ಮೈನಸ್ ಎಸ್ ಎ ಇದು ಕೋಪ್ಲಿನರ್ ಇದೆ ಅಂತ ಪ್ರೂವ್ ಮಾಡೋದಿದೆ ಅದೇ ರೀತಿ ಕ್ವಶನ್ ನಂಬರ್ ನೈನ್ ಮತ್ತು ಟೆನ್ ಟೆನ್ ಈಸ್ ಆಲ್ಸೋ ವೆರಿ ಪಾಪ್ಯುಲರ್ ಕ್ವಶನ್ ಟೆನ್ ನೋಡ್ಬೋದು ಹೇಳಿದೆ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಕೇಳ್ತಾನೆ ಸೊ ಇದೇನಪ್ಪ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವೆಲ್ಲ ನಿಮಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿವೆ ಈ ಒಂದು ಪಿ ಡಿ ಎಫ್ ಕೊಟ್ಟಿರ್ತೀನಿ ಅದಕ್ಕಾಗಿ ನಿಮಗೆ ನಾನು ತೋರಿಸಿರುವಂಥ ಈ ಅಪ್ಲಿಕೇಶನ್ ಅಲ್ಫಾ ಟ್ಯೂಟುರಲ್ಸ್ ಕಲ್ಬರ್ಗಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಹಾಕಿಲಿ ರಿಜಿಸ್ಟ್ರೇಷನ್ ಮಾಡಿ ರೆಜಿಸ್ಟರ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ ಓಪನ್ ಆದಾಗ ಅಲ್ಲಿ ಮೇಲೆ ಏನು ತ್ರೀ ಲೈನ್ಸ್ ಇದೆ ಕ್ಲಿಕ್ ಮಾಡಿಕೊಳ್ಳಿ ಸ್ಟಡಿ ಮಟೀರಿಯಲ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೊ ಇಲ್ಲಿ ವ್ಯಾಕ್ಟರ್ಸ್ ಅಂತ ಇದೆ ಫೋಲ್ಡರ್ ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆ ಸೊ ಮ್ಯಾಕ್ಸಿಮಮ್ ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಓಕೆ ಸೊ ಇದೇ ರೀತಿ ಎಲ್ಲ ಚಾಪ್ಟರ್ಗಳನ್ನ ನಾನು ನಿಮಗೆ ಇನ್ಫಾರ್ಮೇಷನ್ ಮಾಹಿತಿ ಶೇರ್ ಮಾಡ್ತೇನೆ ಡೆಫಿನೆಟ್ಲಿ ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಆ ಡೈರೆಕ್ಷನಲ್ಲಿ ನಡೀರಿ ಈಸಿಲಿ ನೀವೇನಪ್ಪ ಅಂದರೆ ಸಿಲೆಬಸ್ ಕಂಪ್ಲೀಟಾಗಿ ಈಸಿಲಿ ನೀವು ಸ್ಕೋರ್ಸ ಮಾಡ್ಬೋದು ಓಕೆ ಸೊ ಈ ಇಷ್ಟೇ ಒಂದು ವೇಳೆ ಇದು ಚೆನ್ನಾಗಿ ಅನಿಸು ಅಂದರೆ ಲೈಕ್ ಮಾಡಿ ಮ್ಯಾಕ್ಸಿಮ್ನಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೇ ಲಿಸ್ಟಿಗೆ ವಿಸಿಟ್ ಮಾಡೋದು ಸಹ ವೀಡಿಯೋಸ್ನ ಆ ಪಿ ಸಿ ಎಂ ಬಿ ರಿಲೇಟೆಡ್ ವೀಡಿಯೋಸ್ನಿಗೆ ಅವೈಲೇಬಲ್ ಆಗ್ತವೆ ಈ ವಿಡಿಯೋದಲ್ಲಿ ಇಷ್ಟೇ ಬತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್